ಗೆಳೆಯರೇ, ವಿರಾಟ್ ಟಿವಿಯ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಎಲೆಕ್ಟ್ರಿಕಲ್ ಶಾಪ್ ಬಿಸ್ನೆಸ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈ ಎಲೆಕ್ಟ್ರಿಕಲ್ ಶಾಪ್ ಬಿಸ್ನೆಸ್ನ ಹೇಗೆ ಸ್ಟಾರ್ಟ್ ಮಾಡುವುದು, ಮಟೀರಿಯಲ್ಸ್ಗಳನ್ನು ಎಲ್ಲಿ ಖರೀದಿಸುವುದು, ಮಟೀರಿಯಲ್ಸ್ಗಳ ಪ್ರೈಸ್, ಇದರಲ್ಲಿ ಮಾರ್ಜಿನ್ ಎಷ್ಟು ಉಳಿಯುತ್ತೆ, ಇನ್ವೆಸ್ಟ್ಮೆಂಟ್ ಎಷ್ಟು, ಇದೆಲ್ಲದರ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಎಲೆಕ್ಟ್ರಿಕಲ್ ಬಿಸ್ನೆಸ್ ಒಂದು ಪ್ರಾಫಿಟಬಲ್ ಬಿಸ್ನೆಸ್ ಆಗಿದೆ. ಎಲೆಕ್ಟ್ರಿಕಲ್ ವಸ್ತುಗಳ ಬಳಕೆ ಪ್ರತಿ ಮನೆಗಳಲ್ಲಿ, ಅಂಗಡಿಗಳಲ್ಲಿ, ಕಾರ್ಖಾನೆಗಳಲ್ಲಿ, ಪ್ರತಿಯೊಂದು ಕಡೆಗಳಲ್ಲೂ ನಾವು ನೋಡ್ತೀವಿ. ನಮ್ಮ ದೇಶದಲ್ಲಿ ಪ್ರತಿಯೊಂದು ಹಳ್ಳಿಗಳಿಗೂ ಕೂಡ ಈಗ ವಿದ್ಯುತ್ ಸಪ್ಲೈ ಆಗ್ತಾ ಇದೆ. ಹಾಗಾಗಿ ಎಲೆಕ್ಟ್ರಿಕಲ್ ವಸ್ತುಗಳ ಬೇಡಿಕೆ ಹಳ್ಳಿಗಳಲ್ಲಿ ಮತ್ತು ನಗರ ಪ್ರದೇಶಗಳಲ್ಲಿ ಹೆಚ್ಚಾಗ್ತಾ ಇದೆ. ಎಲೆಕ್ಟ್ರಿಕಲ್ ಶಾಪ್ ಬಿಸ್ನೆಸ್ನ ಇನ್ವೆಸ್ಟ್ಮೆಂಟ್ ಅನ್ನೋದು ನೀವು ಸ್ಟಾರ್ಟ್ ಮಾಡುವ ಏರಿಯಾದ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಈ ಬಿಸ್ನೆಸ್ನ ಚಿಕ್ಕ ಪುಟ್ಟ ಊರುಗಳಲ್ಲಿ ಸ್ಟಾರ್ಟ್ ಮಾಡಿದರೆ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗುತ್ತೆ. ದೊಡ್ಡ ದೊಡ್ಡ ನಗರ ಪ್ರದೇಶಗಳಲ್ಲಿ ಸ್ಟಾರ್ಟ್ ಮಾಡಿದರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ಈ ಎಲೆಕ್ಟ್ರಿಕಲ್ ಶಾಪ್ ಬಿಸ್ನೆಸ್ನ ನೀವು ಸ್ಟಾರ್ಟ್ ಮಾಡಬೇಕು ಅಂದರೆ ಕೆಲವೊಂದಿಷ್ಟು ಪ್ರಿಪ್ರೇಷನ್ ಕೂಡ ಮಾಡ್ಕೊಳ್ಬೇಕಾಗತ್ತೆ. ಅವುಗಳನ್ನ ನಾವು 5 ಪಾಯಿಂಟ್ಸ್ಗಳಾಗಿ ಮಾಡಿದ್ದೀನಿ. ಅದರಲ್ಲಿ ಮೊದಲನೆಯದು, ಎಲೆಕ್ಟ್ರಿಕಲ್ ವಸ್ತುಗಳ ಲಿಸ್ಟನ್ನು ನೀವು ರೆಡಿ ಮಾಡ್ಕೊಳ್ಬೇಕು. ಇದರಲ್ಲಿ ವೈರ್, ಟೇಪ್, ಸ್ವಿಚ್, ಹೋಲ್ಡರ್, ಬಲ್ಬ್, ತ್ರಿಪಿನ್, ಫ್ಯಾನ್, ಟ್ಯೂಬ್ಲೈಟ್, ಇವು ತುಂಬ ಅವಶ್ಯಕವಾದಂತಹ ವಸ್ತುಗಳು. ಇನ್ನು ನಿಮ್ಮ ಹತ್ರ ಬಂಡವಾಳ ಜಾಸ್ತಿ ಇದ್ದರೆ ಕೂಲರ್, ಗೀಸರ್, ಕ್ವಾಯಿಲ್, ಟೇಬಲ್ ಫ್ಯಾನ್, ಹೀಟರ್, ಮಿಕ್ಸರ್, ಇನ್ನೂ ಹಲವಾರು ವಸ್ತುಗಳನ್ನ ನೀವು ನಿಮ್ಮ ಶಾಪ್ನಲ್ಲಿ ಸೇಲ್ ಮಾಡಬಹುದು. ಇನ್ನು ಎರಡನೇದಾಗಿ, ನಿಮ್ಮ ಶಾಪನ್ನು ಪ್ರಮೋಟ್ ಮಾಡುವುದು ಹೇಗೆ? ನಿಮ್ಮ ಶಾಪ್ನಲ್ಲಿ ಎಕ್ಸ್ಟ್ರಾ ಸರ್ವಿಸನ್ನು ನೀವು ಪ್ರೊವೈಡ್ ಮಾಡಬೇಕಾಗತ್ತೆ. ಉದಾಹರಣೆಗೆ, ನಿಮಗೆ ಎಲೆಕ್ಟ್ರಿಕಲ್ ವಸ್ತುಗಳ ರಿಪೇರಿ ಗೊತ್ತಿದ್ದರೆ ಆ ಸರ್ವಿಸನ್ನು ಕೂಡ ನೀವು ಕೊಡಬೇಕು. ನಿಮಗೆ ಗೊತ್ತಿಲ್ಲ ಅಂದರೆ ರಿಪೇರಿ ಗೊತ್ತಿರುವಂಥ ವ್ಯಕ್ತಿಗಳನ್ನು ನೀವು ಕೆಲಸಕ್ಕೆ ಇಟ್ಕೊಳ್ಳೋದು. ಈ ರೀತಿ ಮಾಡೋದ್ರಿಂದ ನಿಮ್ಮ ಶಾಪ್ ಬೇಗ ಇಂಪ್ರೂವ್ ಆಗುತ್ತೆ. ಇನ್ನು ಲೊಕೇಶನ್, ನಿಮ್ಮ ಶಾಪನ್ನು ಮಾರ್ಕೆಟಿಂಗ್ ಏರಿಯಾ ರೋಡ್ ಸೈಡ್ನಲ್ಲಿ ಸ್ಟಾರ್ಟ್ ಮಾಡಿದರೆ ಬೇಗ ಜನರಿಗೆ ಗೊತ್ತಾಗುತ್ತೆ. ಇನ್ನು ಕ್ವಾಲಿಟಿ, ಒಳ್ಳೆಯ ಕ್ವಾಲಿಟಿಯ ವಸ್ತುಗಳನ್ನು ನೀವು ಉತ್ತಮವಾದ ಬೆಲೆಗೆ ಮಾರಾಟ ಮಾಡುವುದು. ಪಬ್ಲಿಸಿಟಿ ಮಾಡುವುದು, ನಿಮ್ಮ ಶಾಪ್ನ ಪೋಸ್ಟರ್ಗಳನ್ನು ತಯಾರಿಸಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಅಂಟಿಸುವುದು. ನಿಮ್ಮ ಶಾಪ್ ಎಲ್ಲಿ ಓಪನ್ ಆಗಿದೆ ಅನ್ನೋದು ಜನರಿಗೆ ಗೊತ್ತಾಗುತ್ತೆ. ಇದರ ಜೊತೆಗೆ ವಿಸಿಟಿಂಗ್ ಕಾರ್ಡ್ಗಳನ್ನು ತಯಾರಿಸಿ ಬಿಲ್ಡಿಂಗ್ ಕಾಂಟ್ರಾಕ್ಟರ್ಗಳಿಗೆ, ಇಂಜಿನಿಯರ್ಗಳಿಗೆ, ಬಿಲ್ಡಿಂಗ್ ಮಟೀರಿಯಲ್ಸ್ ಸೇಲ್ ಆಗುವಂತಹ ಅಂಗಡಿಗಳಿಗೆ ಕೊಡಬೇಕು. ಇದರಿಂದ ನಿಮ್ಮ ಬಿಸ್ನೆಸ್ ತುಂಬ ಬೇಗ ಇಂಪ್ರೂವ್ ಆಗುತ್ತೆ. ಇನ್ನು ಮೂರನೇದಾಗಿ, ಗೌರ್ಮೆಂಟ್ ರಿಜಿಸ್ಟ್ರೇಷನ್ ಮತ್ತು ಸಪೋರ್ಟ್. ಈ ಬಿಸ್ನೆಸ್ನ ನೀವು ಮಾಡಬೇಕಾದ್ರೆ GST ರಿಜಿಸ್ಟ್ರೇಷನ್ ಕೂಡ ಬೇಕಾಗತ್ತೆ. ನಿಮ್ಮ ಹತ್ರ ಎಲೆಕ್ಟ್ರಿಕಲ್ ಡಿಪ್ಲೊಮಾ ಸರ್ಟಿಫಿಕೇಟ್ ಇದ್ದರೆ ನೀವು ಪ್ರಧಾನ ಮಂತ್ರಿ ಮುದ್ರಾ ಯೋಜನೆಯಲ್ಲಿ ಕಡಿಮೆ ಬಡ್ಡಿದರದಲ್ಲಿ ಲೋನನ್ನು ಕೂಡ ಪಡಿಬಹುದು. ಇನ್ನು ನಾಲ್ಕನೇದಾಗಿ, ಮಟೀರಿಯಲ್ಸ್ಗಳನ್ನು ಎಲ್ಲಿ ಖರೀದಿಸುವುದು? ನೀವು ಈ ಬಿಸ್ನೆಸ್ನ ಚಿಕ್ಕದಾಗಿ ಪ್ರಾರಂಭಿಸಿದರೆ ನಿಮ್ಮ ಸುತ್ತಮುತ್ತ ಇರುವಂತಹ ಹೋಲ್ಸೇಲ್ ಶಾಪ್ಗಳಲ್ಲಿ ಖರೀದಿಸಬಹುದು. ಅಥವಾ ನೀವು ದೊಡ್ಡ ಪ್ರಮಾಣದಲ್ಲಿ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದರೆ ದಿಲ್ಲಿಯಲ್ಲಿ ಖರೀದಿಸಬಹುದು. ಇಲ್ಲಿ ಭಾಗೀರಥಿ ಪ್ಯಾಲೇಸ್ ಅಂತ ಇದೆ, ಇದು ಚಾಂದಿನಿ ಚೌಕ್ ರೈಲ್ವೆ ಸ್ಟೇಷನ್ ಹತ್ತಿರ ಇದೆ, ಇಲ್ಲಿ ನೀವು ಖರೀದಿಸಬಹುದು. ಅಥವಾ ಇನ್ನೂ ಹಲವಾರು ಹೋಲ್ಸೇಲ್ ಶಾಪ್ಗಳಿವೆ, ಅಲ್ಲಿ ನೀವು ಖರೀದಿಸಬಹುದು. ಅಥವಾ ಫ್ಯಾಕ್ಟ್ರಿಯಿಂದ ಕೂಡ ನೀವು ನೇರವಾಗಿ ಪ್ರಾಡಕ್ಟನ್ನು ಖರೀದಿಸಬಹುದು. ಇನ್ನು ಐದನೇದಾಗಿ, ಇನ್ವೆಸ್ಟ್ಮೆಂಟ್. ಚಿಕ್ಕದಾಗಿ ನೀವು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದರೆ 1-2 ಲಕ್ಷ ರೂಪಾಯಿ ಬಂಡವಾಳ ಬೇಕಾಗತ್ತೆ. ಇನ್ನು ದೊಡ್ಡ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಿದರೆ 5-10 ಲಕ್ಷದವರೆಗೂ ಬಂಡವಾಳ ಬೇಕಾಗತ್ತೆ. ಇನ್ನು ಪ್ರಾಫಿಟ್, ಈ ಬಿಸ್ನೆಸ್ನಲ್ಲಿ 20%-30%ವರೆಗೂ ನಿಮಗೆ ಮಾರ್ಜಿನ್ ಉಳಿಯುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಲೆಕ್ಟ್ರಿಕಲ್ ಶಾಪ್ ಬಿಸ್ನೆಸ್ನ ಹೇಗೆ ಸ್ಟಾರ್ಟ್ ಮಾಡುವುದು ಅಂತ. ಈ ಬಿಸ್ನೆಸ್ನ ಬಗ್ಗೆ ಯಾವುದೇ ರೀತಿ ಮಾಹಿತಿ ಬೇಕಿದ್ರೆ ಕಾಮೆಂಟ್ಸ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ಇದೇ ರೀತಿ ಬಿಸ್ನೆಸ್ ರಿಲೇಟೆಡ್ ವಿಡಿಯೋಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ವಿಷಯದೊಂದಿಗೆ ಮತ್ತೆ ಬರುತ್ತೇನೆ, ಅಲ್ಲಿಯವರೆಗೂ ನಮಸ್ಕಾರ.